ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಶ್ರೀಗಂಧ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶ್ವೇತಾ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕೈಮಾ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಕೈಮಾ ಉಂಡೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗೋವಂಥದ್ದು. ಯಾಕಂದರೆ ಇದು ತುಂಬ ಸ್ಮೂತಾಗಿ ಕೂಡ ಇರುತ್ತೆ ಮತ್ತು ನೀಟಾಗಿ ಡೈಜೆಸ್ಟ್ ಆಗುತ್ತೆ. ಇದು ನೋಡ್ತಾ ಇದ್ದರೆ ಇವಾಗಲೇ ಮಾಡಿ ತಿನ್ಬಿಡೋಣ ಅನಿಸ್ತದೆ ಅಲ್ವಾ? ಸೊ ಮತ್ತೆ ಕಡ ಬನ್ನಿ, ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಥರ ನೀವು ಮಾಡಿದ್ರೆ ಸಾಂಬಾರಲ್ಲಿ ಕೂಡ ಒಡೆಯೋದಿಲ್ಲ, ಒಡೆಯುತ್ತೆ ಅನ್ನೋ ಟೆನ್ಷನ್ ಇಲ್ಲದಲೇ ನೀವು ಆರಾಮಾಗಿ ಈ ಕೈಮಾ ಉಂಡೆನ ಮಾಡ್ಬೋದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ತಡ ಮಾಡ್ದಲೇ ಮಾಡೋಕ್ಕೆ ಶುರು ಮಾಡೋಣ. ಇದು ನಾನು ಮಾಡಿರೋದು ಮನೆಯಲ್ಲೇ ತಂದಿರೋಂಥ ಮಟನ್ನ ತೆಕ್ಕೊಂಡು 1/4 kg ತೆಕ್ಕೊಂಡು ನಾನು ಮಾಡಿರೋದು. ಮಾಡೋಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಲ್ಲೇನು ನೋಡ್ತಾ ಇದ್ದೀರಾ, ಆ ಮಟನ್ನು ಮನೆಯಲ್ಲೇ ತಂದಿರೋವಂಥ ಮಟನ್ನ ಬೋನ್ಲೆಸ್ ಮಟನ್ ತೊಗೊಂಡು ಯೂಸ್ ಮಾಡಿರೋವಂಥದ್ದು. ಇದಕ್ಕೆ ಬೇಕಾಗಿರೋವಂಥ ಸಾಮಾನು ಲವಂಗ, ಚಕ್ಕೆ, 1 ಏಲಕ್ಕಿ, 1/2 ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನಷ್ಟು ಧನಿಯ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ, ಕಡಲೆ, ಸ್ವಲ್ಪ ಶುಂಠಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ 1 ಈರುಳ್ಳಿ, 1/20 ಬೆಳ್ಳುಳ್ಳಿ ಅಳ್ಕೊ. ಈ ಈರುಳ್ಳಿ ಬೆಳ್ಳುಳ್ಳಿನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಏನು ಡ್ರೈ ಆಗಿ ಇರುತ್ತೆ, ಕಡಲೆ, ಉಪ್ಪು, ಧನಿಯ ಪುಡಿ, ಖಾರದ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿನ ನಾವು ನೀರು ಹಾಕ್ತಲೇ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ನೀವು ನೈಸಾಗೆ ಗ್ರೈಂಡ್ ಮಾಡ್ಕೋಬೇಕು, ಪೌಡರ್ ಮಾಡ್ಕೋಬೇಕು. ಈಗ ಬಂದುಬಿಟ್ಟು ಶುಂಠಿ ಮತ್ತು ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ನಾವು ಸಪ್ರೇಟು ಗ್ರೈಂಡ್ ಮಾಡ್ಕೊಳ್ಳೋಣ. ಆದಷ್ಟು ನೀರನ್ನು ಕಮ್ಮಿ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ, ಯಾಕಂದರೆ ಕೈಮಾ ಉಂಡೆ ಮಾಡಬೇಕಾದ್ರೆ ನಾವು ನೀರನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ನೀರು ಜಾಸ್ತಿ ಆದರೆ ಕೈಮಾ ಉಂಡೆ ನಮಗೆ ಕಟ್ಟೋಕ್ಕಾಗೋದಿಲ್ಲ, ಕೈಮಾ ಉಂಡೆ ಒಡ್ಕೊಳ್ಳುತ್ತೆ. ಇಲ್ಲೇನು ನೋಡ್ತಿದ್ದೀರಾ, ಅದು ಮನೆಯಲ್ಲೇ ತಂದಿರೋ ಅಂಥ ರೆಗ್ಯುಲರ್ ಮಟನ್ನ ವಿಥೌಟ್ ಬೋನು ತಗೊಂಡು ಸ್ಮೂತಾಗಿರೋ ಮಟನ್ನ ತೊಗೊಂಡು ಯೂಸ್ ಮಾಡಿರೋದು. ಮಟನಲ್ಲಿರೋ ನೀರನ್ನೆಲ್ಲ ತೆಕ್ಕೊಂಡು ಇದನ್ನು 1 ರೌಂಡು ಮಿಕ್ಸಿಲಿ ಆಡಿಸ್ಕೊಳ್ಳೋಣ. ಆಡಿಸ್ಕೊಂಡಾದಮೇಲೆ ಈ ರೀತಿಯಾಗಿ ನಾವು ಆಡಿಸ್ಕೋಬೇಕಾಗತ್ತೆ. ಜಸ್ಟ್ 1 ರೌಂಡ್ ಆಡಿಸ್ಕೊಂಡ್ರೆ ಈ ರೀತಿ ಆಗುತ್ತೆ. ನಿಮಗೆ ವರೆಗೂ ಕೂಡ ಕೈಮಾ ಉಂಡೆದು ಮಟನ್ ಸಿಗುತ್ತೆ, ಬಟ್ ಅದಕ್ಕಿಂತ ಮನೆಯಲ್ಲೇ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ. ಇರುವಂಥ ಮಟನ್ಗೆ ನಾವು ರುಬ್ಕೊಂಡಿರೋಂಥ ಡ್ರೈ ಪೌಡರು ಮತ್ತು ವೆಟ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಕೈಯಲ್ಲೇ ಕಲಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಕೈಮಾ ಉಂಡೆ ಮಾಡೋದಕ್ಕೆ ಆಯಿಲ್ ಫ್ರೈ ಕೂಡ ಮಾಡಿಲ್ಲ ಮತ್ತು ಮೊಟ್ಟೆ ಕೂಡ ಯೂಸ್ ಮಾಡಿಲ್ಲ, ಆದರೂ ಕೂಡ ಚೂರು ಒಡೆದಲೇ ಈ ಕೈಮಾ ಉಂಡೆ ಬರುತ್ತೆ. ಇದು ನೀಟಾಗಿ ಕಲಸ್ಕೊಂಡ್ಮೇಲೆ ನಾವು ಮತ್ತೆ ಮಿಕ್ಸಿಲಿ 1 ರೌಂಡು ಆಡಿಸ್ಕೋಬೇಕಾಗುತ್ತೆ. ಸೊ ಈಗ ನಮ್ಮ ಕೈಮಾ ಉಂಡೆ ರೆಡಿ ಆಗಿದೆ. ಇದನ್ನು ತಗೊಂಡು ಕೈಗೆ ಎಣ್ಣೆ ಹಚ್ಕೊಂಡು ನಾವು ಉಂಡೆ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಈ ರೀತಿಯಾಗಿ ಉಂಡೆ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ನಾನು ಉಂಡೆ ಮಾಡಿಟ್ಟಿದ್ದೀನಿ. ಈ ಉಂಡೆನ ನೀವು ಮಾಡಿರೋಂಥ ಮಟನ್ ಸಾರಲ್ಲಿ ಅಂದರೆ ಮಟನ್ ಸಾಂಬಾರಲ್ಲಿ ಜಸ್ಟ್ ಈ ಉಂಡೆನ ಹಾಕಿದ್ರೆ ಆಯಿತು. ಈಗ ನೋಡಿ ನಾನು ತೊಗೊಂಡಿರೋಂಥ ಮಟನ್ ಸಾಂಬಾರನ್ನ ಒಂದು ಪಾತ್ರೆಯಲ್ಲಿ ಬೇರೆ ಪಾತ್ರೆಯಲ್ಲಿ ತೊಗೊಳ್ತಾ ಇದ್ದೀನಿ. ಈ ಸಾಂಬಾರು ಬಾಯ್ಲ್ ಆಗೋವರೆಗೂ ವೇಯ್ಟ್ ಮಾಡೋಣ. ಇದು ಸಾಂಬಾರು ಕುದಿತಾ ಇದೆ ಅಂದರೆ ಬಾಯ್ಲ್ ಆಗ್ತಾ ಇದೆ, ಆ ಟೈಮಲ್ಲಿ ನೀವು ಮಾಡ್ಕೊಂಡಿರೋಂಥ ಕೈಮಾ ಉಂಡೆನ ಅದರೊಳಗೆ ಹಾಕಬೇಕಾಗತ್ತೆ. ಈ ಥರ ನಾವು ಮಾಡ್ಕೊಂಡಿರೋಂಥ ಎಲ್ಲ ಕೈಮಾ ಉಂಡೆಗಳನ್ನ ಸಾಂಬಾರೊಳಗೆ ಹಾಕ್ಕೊಂಡು 5 to 10 minutes ಒಳಗೆ ನಾವು ಬಾಯ್ಲ್ ಆಗೋಕ್ಕೆ ಬಿಟ್ಟರೆ ಸಾಕು, ಅಷ್ಟರೊಳಗೆ ನಮಗೆ ಕೈಮಾ ಉಂಡೆ ಆಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಆ ಸಾಂಬಾರಲ್ಲಿ ನಾನು ಕೈಮಾ ಉಂಡೆ ತೊಗೊಳ್ತಾ ಇದ್ದೀನಿ, ಚೂರು ಒಡಿತಾ ಇಲ್ಲ. ಸೊ ಈ ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಕೈಮಾ ಉಂಡೆ ಒಡೆಯೋದಿಲ್ಲ, ಕೈಮಾ ಉಂಡೆ ಚೆನ್ನಾಗಿ ಬರುತ್ತೆ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.